ಸ್ವಾಮಿಗಳವರ 351ನೇ ವರ್ಷದ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವ ಅನ್ನುವಂತಹದ್ದು ಇದೇ 10ನೇ ತಾರೀಕಿನಿಂದ ನವೆಂಬರ್ 10ರಿಂದ ಆಗಸ್ಟ್ 10ರಿಂದ ಪ್ರಾರಂಭವಾಗಿ 16ರ ತನಕ ಅಂತರಾಲಯ ಕ್ಷೇತ್ರದಲ್ಲಿ ವಿಶೇಷವಾದ ಉತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. 10ನೇ ತಾರೀಕು ಧ್ವಜಾರೋಹಣ, ಲಕ್ಷ್ಮೀ ಪೂಜೆ, ಅದೇ ರೀತಿಯಾಗಿ ಗೋ ಅಶ್ವಪೂಜೆ ಮತ್ತು ವಿಶೇಷವಾಗಿ ಧಾನ್ಯ ಪೂಜೆ ಮೊದಲಾದಂತಹ ಕಾರ್ಯಕ್ರಮಗಳೊಂದಿಗೆ ಪ್ರಾರ್ಥನೋತ್ಸವ ಇತ್ಯಾದಿಗಳೆಲ್ಲವೂ ಕೂಡ ನಡೆಯುತ್ತೆ. ನಂತರ ರಾಘವೇಂದ್ರ ಸ್ವಾಮಿಗಳವರ ಕೊಳಪ್ರಾಂಗಣದಲ್ಲಿ ಧಾನ್ಯೋತ್ಸವ, ಅದೇ ರೀತಿಯಾಗಿ ವಿಶೇಷ ಉತ್ಸವ, ಪಲ್ಲಕ್ಕಿ ಉತ್ಸವ, ವಾಹನೋತ್ಸವ, ರಥೋತ್ಸವ ಮೊದಲಾದಂತಹ ಕಾರ್ಯಕ್ರಮಗಳು ಆ ದಿನ ವಿಶೇಷವಾಗಿ ನಡೆಯುತ್ತೆ. ತಾರೀಕು ಶಾಖೋತ್ಸವ ಮತ್ತು ವಿಶೇಷ ಉತ್ಸವಗಳು ಇದೆಲ್ಲವೂ ಕೂಡ ನಡೆಯುತ್ತೆ. 12ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ಕಾರ್ಯಕ್ರಮ, ಪೂರ್ವಾರಾಧನೆಯ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಅಭಿಷೇಕ ಕಾರ್ಯಕ್ರಮ, ಅದೇ ರೀತಿಯಾಗಿ ಪಾದಪೂಜೆ, ರಾಘವೇಂದ್ರ ಸ್ವಾಮಿಗಳವರ ಪಾದಪೂಜೆ ಮೊದಲಾದಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಪ್ರಾತಃ ಕಾಲದಲ್ಲಿ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ 10ನೇ ತಾರೀಕಿಂದ 16ನೇ ತಾರೀಕು ತನಕ ನಿರಂತರವಾಗಿ ಯೋಗೀಂದ್ರ ಸಭಾಮಂಟಪದಲ್ಲಿ ಹೊರಭಾಗದಲ್ಲಿ ನಡೆಯುತ್ತೆ. ನಂತರದಲ್ಲಿ ಈ 12ನೇ ತಾರೀಕು ಪೂರ್ವಾರಾಧನಾ ಸಂಜೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಘವೇಂದ್ರಾನುಗ್ರಹ ಪ್ರಶಸ್ತಿ ಅನ್ನುವಂತಹದ್ದನ್ನು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ವಿದ್ವಾಂಸರು, ದಾನಿಗಳು, ವೈದ್ಯವೃಂದ, ಅದೇ ರೀತಿಯಾಗಿ ಸಾಮಾಜಿಕ ಇತರ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಗಣ್ಯರನ್ನು ಗುರುತಿಸಿ ಅವರಿಗೆ ರಾಯರ ಅನುಗ್ರಹ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮ